ಸಂಕ್ರಾಂತಿ ಸಂಭ್ರಮ 2018 ಅನ್ನೋ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ದೀವಿ. ವಿಶೇಷವಾಗಿ ಈ ಬಾರಿ ಕಳೆದ ಬಾರಿ ಮಹಿಳಾ ಮೋರ್ಚಾದ ಅಡಿಯಲ್ಲಿ ಮಾಡಿದ್ವಿ, ಈ ಬಾರಿ ರೈತ ಮೋರ್ಚಾ ಕಡೆಯಿಂದ ಈ ಸಂಕ್ರಾಂತಿ ಸಂಭ್ರಮ 2018 ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಈ ಬಾರಿ ವಿಶೇಷವಾಗಿ ಸಿರಿಧಾನ್ಯ ಮೇಳ ಮತ್ತು ಸಾವಯವ ಕೃಷಿ ಬಗ್ಗೆ ಒಂದಷ್ಟು ಮಾಹಿತಿಗಳು ಕೊಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದೀವಿ. ಹಾಗೆ ಇವತ್ತು ವಿಶೇಷವಾಗಿ ರೈತ ಈ ದೇಶದ ಬೆನ್ನೆಲುಬು, ರೈತನಿಗೆ ಎಲ್ಲೋ ಒಂದು ಕಡೆ ಇಡೀ ದೇಶದಲ್ಲಿ ಇವತ್ತು ಎಲ್ಲೋ ಒಂದು ಕಡೆ ಕಡೆಗಣಿಸ್ತಾರೆ ಅನ್ನೋ ಒಂದು ಭಾವನೆ ಇದೆ. ಅದರಿಂದ ಪಕ್ಷದ ಕಡೆಯಿಂದ ನಾವು ರೈತರನ್ನು ಗುರುತಿಸಿ 100 ಜನ ರೈತರಿಗೆ ಸನ್ಮಾನ ಮಾಡುವಂಥ ಕಾರ್ಯಕ್ರಮ ಕೂಡ ನಾಳೆ ಹಮ್ಮಿಕೊಂಡಿದ್ದೀವಿ. ಇದೇ ಸಂದರ್ಭದಲ್ಲಿ ನಮ್ಮ ಮಾಜಿ ಸಚಿವರಾದಂಥ ಗಾಲಿ ಜನಾರ್ದನ್ ರೆಡ್ಡಿ ಅವರು ಈ ಕಾರ್ಯಕ್ರಮಕ್ಕೆ ಆಗಮಿಸ್ತಾ ಇದ್ದಾರೆ. ಹಾಗೆ MLC ಆದಂಥ ತಾರಾ ಅವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ತಾ ಇದ್ದಾರೆ. ಹಾಗೆ ನಮ್ಮ ಮಾಜಿ ಸಚಿವರಾದಂಥ ನಾರಾಯಣ ಸ್ವಾಮಿ ಅವರು ಹಾಗೂ ಇನ್ನೂ ಎಲ್ಲ ಗಣ್ಯರು ಈ ಕಾರ್ಯಕ್ರಮದಲ್ಲಿ ನಾಳೆ ಪಾಲ್ಗೊಳ್ತಾ ಇದ್ದಾರೆ. ವಿಶೇಷವಾಗಿ ಈ ಸಂಕ್ರಾಂತಿ ಉತ್ಸವ ಜನರಲ್ಲಿ ಒಂದು ಸಂಕಲ್ಪ ಬೆಸೆಯುವಂಥ ಕೆಲಸವನ್ನು ಮಾಡಬೇಕು. ನಮಗೆ ಸಂಕ್ರಮಣ ಕಾಲ ಪ್ರಾರಂಭ ಆಗೋದ್ರಿಂದ ನಾವೆಲ್ಲ ಕಾರ್ಯಗಳು ಸಂಕ್ರಮಣ ಆದಮೇಲೆ ಪ್ರಾರಂಭ ಮಾಡ್ತೀವಿ ಅನ್ನೊಂದು ಏನು ಪ್ರತೀತಿ ಇದೆ. ಆ ದೃಷ್ಟಿಯಲ್ಲಿ ನಾಳೆ ಸೋಮವಾರದಿಂದ ಸಂಕ್ರಮಣ ಕಾಲ ಪ್ರಾರಂಭ ಆಗ್ತದೆ. ಅದಕ್ಕೆ ಪೂರ್ವಭಾವಿಯಾಗಿ ಆ ಸಂಕ್ರಮಣ ಕಾಲವನ್ನು ಸ್ವಾಗತ ಮಾಡುವ ದೃಷ್ಟಿಯಿಂದ ಸಮಾಜದಲ್ಲಿ ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆಯ ಬೆಳವಣಿಗೆ ಆಗಲಿ, ಮುಂದಿನ 2018 ಚುನಾವಣೆಯಲ್ಲಿ ಈ ಸಮಾಜಕ್ಕೆ ಒಂದು ಒಳ್ಳೆಯ ಸರ್ಕಾರ ಸಿಗಲಿ, ಇವತ್ತೇನು ಭ್ರಷ್ಟಾಚಾರವಾದಂಥ ಸರ್ಕಾರ ಇಡೀ ಕರ್ನಾಟಕ ರಾಜ್ಯದಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇವತ್ತು ಪತ್ರಿಕಾ ಹೇಳಿಕೆಗಳು ಮಾಧ್ಯಮಗಳಲ್ಲಿ ಅವರು ಮಾತಾಡ್ತಾರುವಂಥ ರೀತಿ, ಬೆಳಗ್ಗೆ ಒಂದು ಮಾತಾಡ್ತಾರೆ ಸಂಜೆ ಬೇರೆ ಮಾತಾಡ್ತಾರೆ. ಅದರಿಂದ ಇಡೀ ಕರ್ನಾಟಕ ರಾಜ್ಯದಲ್ಲಿ ಒಬ್ಬ ಯಾರು ನಾಯಕ ನಮಗೆ ಇರಬೇಕು ಆ ನಾಯಕತ್ವದ ಗುಣಗಳು ಆತನಲ್ಲಿ ಇಲ್ಲ ಅನ್ನೋದು ಜಗಜ್ಜಾಹೀರತಾಗಿದೆ. ಕೇವಲ ಭಾಗ್ಯಗಳನ್ನು ಕೊಡುವ ಮುಖಾಂತರ ಸಮಾಜವನ್ನು ಪರಿವರ್ತನೆ ಮಾಡೋಕ್ಕಾಗೋದಿಲ್ಲ. ಅಷ್ಟೇ, ನಾನು ಭಾಗ್ಯಗಳು ಕೊಡುವ ಮುಖಾಂತರನೇ ಸಮಾಜವನ್ನು ಪರಿವರ್ತನೆ ಮಾಡ್ತೇನೆ ಅಂದರೆ ಅದು ಕ್ಷಣಿಕ. ಸಮಾಜದಲ್ಲಿ ಮೂಲವಾಗಿ ಪರಿವರ್ತನೆ ಆಗಬೇಕು. ಆ ಪರಿವರ್ತನೆಗೆ ಯಾರು ಈ ರಾಜ್ಯವನ್ನು ಆಡಳಿತ ಮಾಡ್ತಾರೆ ಅವರಲ್ಲಿ ಆ ಶಕ್ತಿ ಇರಬೇಕು. ಆ ಶಕ್ತಿ ಖಂಡಿತವಾಗಲೂ ಸಿದ್ದರಾಮಯ್ಯನವರಲ್ಲಿ ಇಲ್ಲ ಅನ್ನೋದು ಪ್ರತೀತಿ ಆಗಿದೆ. ಈಗಾಗಲೇ ಅವರ ಏನು ಇವತ್ತು ರಾಜ್ಯದ ಪ್ರವಾಸಗಳಲ್ಲಿ ಅವರು ಮಾಡುವಂಥ ಆ ಮಾತುಗಳಿಂದನೇ ಇವತ್ತು ಸಮಾಜದಲ್ಲಿ ಅವರ ವ್ಯಕ್ತಿತ್ವ ಏನು ಅಂತ ಗೊತ್ತಾಗಿದೆ. ಅದನ್ನು ನಾವು ಅವರನ್ನು ಸೋಲಿಸೋ ಅವಶ್ಯಕತೆ ಇಲ್ಲ, ಸಮಾಜದ ಜನರೇ ಇವತ್ತು ತೀರ್ಮಾನ ತಗೊಳ್ತಾರೆ. ಆ ನಿಟ್ಟಲ್ಲಿ ಈ ಸಂಕ್ರಮಣ ಕಾಲ ಮುಂದಿನ ದಿನಗಳಲ್ಲಿ ಈ ಕರ್ನಾಟಕ ರಾಜ್ಯಕ್ಕೆ ಭ್ರಷ್ಟ ಮುಕ್ತ ಒಂದು ಸರ್ಕಾರ ಸಿಗಲಿ. ಹಾಗೆ ಆನೇಕಲ್ ತಾಲೂಕು ಕೂಡ ಇವತ್ತೇನು ಭ್ರಷ್ಟಾಚಾರ, ನಾನು ಕೇವಲ ಅಭಿವೃದ್ಧಿ ಅನ್ನೋ ಮಾತಿನಲ್ಲಿ ಅವರು ಏನು ಮಾತಾಡ್ತಾ ಇದ್ದಾರೆ, ಅಭಿವೃದ್ಧಿ ಏನು ಅನ್ನೋದ್ರು ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ. ಏನಿವತ್ತು ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲ್ತಾ ಇದ್ದಾರೆ, ಅದು ಕೂಡ ಆನೇಕಲ್ನಲ್ಲೂ ಕೂಡ ಕಾಂಗ್ರೆಸ್ ಮುಕ್ತ ಆನೇಕಲ್ ಆಗೋ ದೃಷ್ಟಿಯಲ್ಲಿ ಮುಂದಿನ ದಿನಗಳಲ್ಲಿ ಸಂಕ್ರಮಣ ಕಾಲದಲ್ಲಿ ಆಗುತ್ತೆ ಅನ್ನೋ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಚ್ಛೆ ಪಡ್ತೇನೆ. ಕ್ಷೇತ್ರದಲ್ಲಿ BJP ಘಟಕದ ವತಿಯಿಂದ ಸಂಕ್ರಾಂತಿ ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ, ವಿಶೇಷವಾಗಿ ತಾಯಂದಿರಿಗೆ ಮಾತೆಯರಿಗೆ ಹೆಚ್ಚು ಗೌರವ ಸಲ್ಲಬೇಕು, ಗ್ರಾಮೀಣ ಕ್ರೀಡೆಗಳಲ್ಲಿ ಭಾಗವಹಿಸೋದಕ್ಕೆ ಹೆಣ್ಮಕ್ಕಳಿಗೆ ಅವಕಾಶ ಕೊಡಬೇಕು, ಮತ್ತೊಮ್ಮೆ ಏನು ಭಾರತದ ನೆಲೆಗಟ್ಟು ಧಾರ್ಮಿಕ ನೆಲೆಗಟ್ಟು ಧಾರ್ಮಿಕ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚು ನಾವು ಭಾಗವಹಿಸ್ತೀವಿ, ಹೆಚ್ಚು ಹೆಚ್ಚು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆ ದೃಷ್ಟಿಯಿಂದ ಧ್ವಂಸಂದ್ರ ನೃತ್ಯದಲ್ಲಿ ನಮ್ಮ ತಾಲೂಕು BJP ಘಟಕದಿಂದ ಏನು ಸಂಕ್ರಾಂತಿ ಉತ್ಸವ ನಡೀತಾ ಇದೆ, ಆ ಸಂಕ್ರಾಂತಿ ಉತ್ಸವಕ್ಕೆ ವಿಶೇಷವಾಗಿ ನಮ್ಮ ಮಾಜಿ ಮಂತ್ರಿಗಳಾಗಿದ್ದಂಥ ಸನ್ಮಾನ್ಯ ಗಾಲಿ ಜನಾರ್ದನ್ ರೆಡ್ಡಿ ಅವರು ಆಗಮಿಸಲಿದ್ದಾರೆ. ವಿಶೇಷವಾಗಿ ಮತ್ತೊಮ್ಮೆ ನಮ್ಮ ಸಹೋದರಿ MLC ವಿಧಾನ ಪರಿಷತ್ನ ಸದಸ್ಯೆಯಾಗಿರ್ತಕ್ಕಂಥ ಸಹೋದರಿ ತಾರಾ ಅವರು ಆಗಮಿಸ್ತಾ ಇದ್ದಾರೆ. ಅನೇಕ ಭಾರತೀಯ ಜನತಾ ಪಕ್ಷದ ಎಲ್ಲ ತಾಲೂಕಿನ ಕಾರ್ಯಕರ್ತರು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಸದಸ್ಯರು, ತಾಲೂಕು ಪಂಚಾಯತಿ ಅಧ್ಯಕ್ಷರು, ತಾಲೂಕು ಪಂಚಾಯತ್ ಸದಸ್ಯ, ಸಂಘಟನೆಯ ಎಲ್ಲ ಪ್ರಮುಖರು, ಯಾವತ್ತೂ BJP ಸಂಘಟನೆಯಿಂದ ಬೆಳೆದಂಥ ಪಕ್ಷ, ಸಂಘಟನೆಗೆ ಹೆಚ್ಚು ಒತ್ತು ಕೊಡ್ತೀವಿ. ಸಂಘಟನೆಯ ಕಾರ್ಯಕರ್ತರು ಏನು ಹಿಂದುತ್ವವನ್ನು, ಭಾರತೀಯನ ರಾಷ್ಟ್ರೀಯತೆಯನ್ನು ಹಚ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ವಿಶೇಷವಾಗಿ ಭಾಗವಹಿಸ್ತಾರೆ. ವಿಶೇಷವಾಗಿ 2014 ನಂತರ ಈ ದೇಶದಲ್ಲಿ ಮೋದಿ ಪ್ರಧಾನಿಯ ನಂತರ ದೇಶದ ಬಗ್ಗೆ, ರಾಷ್ಟ್ರೀಯತೆ ಬಗ್ಗೆ ಹೆಚ್ಚು ಉತ್ಸುಕರಾಗಿರ್ತಕ್ಕಂಥ ಯುವ ಕಾರ್ಯಕರ್ತರು
ಹೆಚ್ಚು ಹೆಚ್ಚು ಭಾಗವಹಿಸೋದ್ರಿಂದ ಬಹುಶಃ ನನಗನ್ನಿಸ್ತದೆ ಹಬ್ಬದ ವಾತಾವರಣ ಇರ್ತಾರೆ ನಾಳೆ ಧ್ವಂಸದ ವೃತ್ತದಲ್ಲಿ. ಹಬ್ಬದ ವಾತಾವರಣನೇ ಇರ್ತಾರೆ. ಬಿ ಜೆ ಪಿ ಕಾರ್ಯಕರ್ತ ಯಾವುದೇ ಕಾರ್ಯಕ್ರಮ ಅವ್ರ ಮನಸ್ಸಿಗೆ ಹಚ್ಕೊಂಡು ಸ್ವೀಕಾರ ಮಾಡಿಕೊಂಡು ಕಾರ್ಯಕ್ರಮ ಮಾಡಿದ್ರೆ ಹಬ್ಬದ ವಾತಾವರಣದ ರೀತಿ ಮಾಡ್ತಾರೆ. ವಿಶೇಷವಾಗಿ ಇದನ್ನು ಧ್ವಂಸದ ನಮ್ಮ ಕಾರ್ಯಕರ್ತ ಬಂಧುಗಳು ನಾಯಕತ್ವವನ್ನು ವಹಿಸ್ಕೊಂಡಿದ್ದಾರೆ. ವಿಶೇಷವಾಗಿ ಧ್ವಂಸದ ಕಾರ್ಯಕರ್ತ ಯಾವುದೇ ಕಾರ್ಯಕ್ರಮ ವಹಿಸ್ಕೊಂಡ್ರೆ ಭಾಳ ಚೆನ್ನಾಗಿ ಮಾಡ್ತಾರೆ, ನಮಗೆ ಭಾಳ ಹೆಚ್ಚು ಆತಿಥ್ಯವನ್ನು ನೀಡ್ತಾರೆ. ಆ ದೃಷ್ಟಿಯಿಂದ ನಾನೆಲ್ಲ ಬಿ ಜೆ ಪಿ ತಾಲೂಕಿನ ಕಾರ್ಯಕರ್ತರಿಗೆ ವಿಶೇಷವಾಗಿ ಬಂದು ನಮ್ಮ ಮನೆಗೆ ನಮ್ಮ ಕುಟುಂಬಕ್ಕೆ ನಮ್ಮ ಕುಟುಂಬ ಕಾರ್ಯಕ್ರಮ ಅಂತೇಳಿ ಎಲ್ಲ ಕಾರ್ಯಕರ್ತರು ತಾಯಂದರು ಅಣ್ಣ ತಮ್ಮಂದರು ಸಂಘಟನೆ ಎಲ್ಲ ಪ್ರಮುಖರು ಎಲ್ಲ ಮೋರ್ಚಾದ ಅಧ್ಯಕ್ಷ ಪದಾಧಿಕಾರಿಗಳು ವಿಶೇಷವಾಗಿ ಭಾಗವಹಿಸಬೇಕು. ಮತ್ತು ಈ ಕ್ಷೇತ್ರದಲ್ಲಿರ್ತಕ್ಕಂಥ ಬಿ ಜೆ ಪಿ ಅಭಿಮಾನಿಗಳು ಸಹ ವಿಶೇಷವಾಗಿ ನಮ್ಮ ಕಾರ್ಯಕರ್ತ ಬಂಧುಗಳು ಭಾಗವಹಿಸಿ ಯಶಸ್ವಿಗೊಳಿಸಬೇಕಂತೇಳಿ ಅವರು ಪ್ರಾರ್ಥನೆ ಮಾಡ್ತಾರೆ. ಶುಭಾಶಯ. 2014 ತಾರೀಕಿನಿಂದ ಜನವರಿ 14 ತಾರೀಕಿನಿಂದ ಸಂಕ್ರಮಣ ಕಾಲ ಪ್ರಾರಂಭ ಆಗ್ತದೆ. ಸಂಕ್ರಮಣ ಕಾಲ ಪ್ರಾರಂಭದಲ್ಲಿ ವಿಶೇಷ ತಮ್ಮೆಲ್ಲರಿಗೂ ಸಂಕ್ರಾಂತಿಯ ಶುಭಾಶಯ ಕೋರ್ತೇನೆ. ಹೊಸ ಗಾಳಿ, ಹೊಸ ಚೈತನ್ಯ, ಹೊಸ ಉರುಪು, ಹೊಸ ಹೊಸದನ್ನು ತಮ್ಮ ಜೀವನದಲ್ಲಿ ಬರಲಿ ಅಂತೇಳಿ ವಿಶೇಷವಾಗಿ ತಮಗೆ ಶುಭ ಕೋರಿ ನಾನು ಮಾತನ್ನು ಮುಗಿಸ್ತೇನೆ. ಇವತ್ತು ಸಂಕ್ರಾಂತಿ ಸಂಭ್ರಮನ ಆಯೋಜಿಸಲಾಗಿದೆ. ನಾಳೆ 14 ಸಂಕ್ರಾಂತಿ ಉತ್ಸವವನ್ನು ಧುಮ್ಸುಂದರದಲ್ಲಿ ಜಿಲ್ಲಾ ಪಂಚಾಯತಿ ವ್ಯಾಪ್ತಿಯಲ್ಲಿ ನಾವು ಮಾಡ್ತಾಯಿದ್ದೀರಿ. ಈಗ ಈ ಹಳ್ಳಿ ಸೊಗಡಿನಿಂದ ಭಾರತೀಯ ಜನತಾ ಪಾರ್ಟಿ ಎಲ್ಲ ಕಾರ್ಯಕರ್ತರು ಪ್ರಮುಖರು ಹಾಗೂ ನಮ್ಮ ಲೀಡರ್ಗಳೆಲ್ಲ ಭಾಗವಹಿಸಿ ಯಶಸ್ವಿಗೊಳಿಸಬೇಕು ಅಂತೇಳಿ ನಾವು ಇದ್ರ ಮೂಲಕ ಮನವಿ ಮಾಡ್ತಾಯಿದ್ದೀರಿ. ಹಾಗೂ ಎಲ್ಲ ಹಳ್ಳಿ ಇದು ಈ ಗ್ರಾಮಸ್ಥರಿಗೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನ ಕೋರ್ತಾರೆ. ಭಾರತೀಯ ಜನತಾ ಪಕ್ಷದ ವತಿಯಿಂದ ನಮ್ಮ ತಾಲೂಕಿನ ಸನ್ಮಾನ್ಯ ಮಾಜಿ ಸಚಿವರು ಮತ್ತು ಇಡೀ ರಾಜ್ಯ ಕಂಡಂಥ ಅಪ್ರತಿಮ ನಾಯಕರು, ಸಮಾಜ ಕಲ್ಯಾಣ ಸಚಿವರಾಗಿ ಉತ್ತಮ ಕಾರ್ಯವನ್ನು ನಿರ್ವಹಿಸಿದಂಥ ನಾರಾಯಣ ಸಮಣ್ಣವರ ಒಂದು ನೇತೃತ್ವದಲ್ಲಿ, ನಮ್ಮ ತಾಲೂಕು ಅಧ್ಯಕ್ಷರಾದಂಥ ಕೆ ವಿ ಶಿವಪ್ಪನವರ ಒಂದು ನೇತೃತ್ವದಲ್ಲಿ ಧ್ವಂಸಂದ್ರದ ಒಂದು ಭಾಗದಲ್ಲಿ ನಾವು ಪ್ರತಿ ವರ್ಷ ಏನು ಸಂಕ್ರಾಂತಿ ಸಂಭ್ರಮ ಅಂತ ಏನು ಸಂಕ್ರಾಂತಿ ಉತ್ಸವ ಅಂತ ಮಾಡ್ತಾ ಇದ್ದೀವಿ. ತುಂಬ ಯಶಸ್ವಿಯಾಗಿ ಮಾಡಬೇಕು ಅಂತ ಈ ಭಾಗದ ಒಂದು ಜನತೆಗೆ ಒಂದು ಹಬ್ಬವನ್ನು ಮಾಡಬೇಕು ಅಂತ ಒಂದು ಆಚರಣೆ ಮಾಡಬೇಕು ಅಂತ ಎಲ್ಲ ಹಿರಿಯರು ಜಯಣ್ಣವರು ಅನೇಕ ನಮ್ಮ ಧ್ವಂಸಂದ್ರ ಗ್ರಾಮ ಪಂಚಾಯತಿ ಸದಸ್ಯರುಗಳು ಎಲ್ಲ ಮುಖಂಡರ ನೇತೃತ್ವದಲ್ಲಿ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿದ್ದೀವಿ. ಕಳೆದ ವರ್ಷ ಚಂದಾಪುರ ಒಂದು ಭಾಗದಲ್ಲಿ ನಮ್ಮ ಕೇಂದ್ರದ ಸಂಸದರಾದಂಥ ಶೋಭಾ ಕಾರಂದ್ಲಾಜೆ ಅವರು ಕೂಡ ಬಂದಿದ್ದರು. ಈಗಿನ ಈ ವರ್ಷ ಗಾಲಿ ಜನಾರ್ದನ್ ರೆಡ್ಡಿ ಅವರು ಮತ್ತು MLC ತಾರಾಯ್ ಅವರು ಈ ಒಂದು ಭಾಗಕ್ಕೆ ವಿಶೇಷವಾಗಿ ಅತಿಥಿಗಳಾಗಿ ಭಾಗವಹಿಸ್ತಾ ಇದ್ದಾರೆ. ತುಂಬ ಉತ್ತಮವಾದ ಒಂದು ಕಾರ್ಯಕ್ರಮ, ಯಾಕೆಂದರೆ ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ಏನು ಒಂದು ವರ್ಷ ಕಳೆದು ಪ್ರಥಮವಾಗಿ ಒಂದು ವರ್ಷ ಪ್ರಾರಂಭವಾಗುತ್ತೋ ಆ ಒಂದು ವರ್ಷದಲ್ಲಿ ನಾವು ಹೆಜ್ಜೆ ಇಡ್ತಾ ಇದ್ದೀವಿ, ಹೊಸ ವರ್ಷದಲ್ಲಿ ಹೆಜ್ಜೆ ಇಡ್ತಾ ಇದ್ದೀವಿ. ಆಗ ಏನು ಬೆಳೆದಿರ್ತಕ್ಕಂಥ ಪ್ರತಿಯೊಬ್ಬ ರೈತರಿಗೂ ಕೂಡ ಈಗ ಒಂದು ಸುಗ್ಗಿ ಕಾಲ ಒಂದು ಆರಂಭವಾಗಿರುತ್ತೆ. ಆ ಒಂದು ಸುಗ್ಗಿ ಕಾಲದ ಒಂದು ಹಬ್ಬವನ್ನು ಕಳೆದ ಏನು ಪುರಾತನ ಕಾಲದಲ್ಲಿ ಏನು ಮಾಡ್ತಾಯಿದ್ರು ಅದೇ ರೀತಿಯಾಗಿ ನಾವು ಆಚರಣೆ ಮಾಡೋಣ ಅಂತ ಈ ಸಂದರ್ಭದಲ್ಲಿ ನಾವು ಈ ಮಾಡ್ತಾಯಿದ್ದೀವಿ. ಪ್ರತಿಯೊಬ್ಬ ರೈತ ಬಂಧುವರು ಮತ್ತು ಸಾರ್ವಜನಿಕ ಬಂಧುಗಳು ಅತಿ ಹೆಚ್ಚಾಗಿ ಮಹಿಳೆಯರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಬರಬೇಕು ಅಂತ ನಾವು ಆಹ್ವಾನ ಮಾಡ್ತಾಯಿದ್ದೀವಿ. ಮತ್ತು ನಮ್ಮ ಒಂದು ಭಾರತೀಯ ಜನತಾ ಪಕ್ಷದ ಒಂದು ಕಲ್ಪನೆ ಯಾವ ರೀತಿ ಇರುತ್ತೆ ಅಂದರೆ ನಮ್ಮ ಹಿಂದೂ ಸಂಘಟನೆ ಮತ್ತು ಹಿಂದೂ ಧರ್ಮವನ್ನು ಎತ್ತಿಡಬೇಕು ಅನ್ನೋ ಒಂದು ದೂರದೃಷ್ಟಿಯಲ್ಲಿ ಈ ಒಂದು ಕಾರ್ಯಕ್ರಮನ ಆಯೋಜನೆ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬ ಹಿಂದೂಗಳು ಕೂಡ ಪ್ರತಿಯೊಬ್ಬ ರೈತರು ಕೂಡ ಭಾಗವಹಿಸಿ ಯಶಸ್ವಿಯಾಗಿ ಕಾರ್ಯಕ್ರಮನ ಯಶಸ್ವಿಗೊಳಿಸಬೇಕು. ಇದನ್ನು ಕಣ್ತುಂಬ ನೋಡಿ ಆನಂದಿಸಿ ನಾವು ಈ ಒಂದು ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ನಮ್ಮ ಒಂದು ರೈತರ ಒಂದು ಹಬ್ಬವನ್ನು ನಾವು ಆಚರಣೆ ಮಾಡಿ ಹೋಗಬೇಕಂತ ಈ ಸಂದರ್ಭದಲ್ಲಿ ನಾನು ಮನವಿ ಮಾಡ್ಕೊತೀನಿ. ಮತ್ತು ಎಲ್ಲ ನಮ್ಮ ತಾಲೂಕಿನ ಎಲ್ಲ ನಮ್ಮ ಮತ ಬಂಧವರಿಗೆ ಮತ್ತು ಸಾರ್ವಜನಿಕ ಬಂಧುಗಳಿಗೆ ವಿಶೇಷವಾಗಿ ನಾನು ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳನ್ನು ಕೂಡ ನಾನು ಈ ಸಂದರ್ಭದಲ್ಲಿ ನಾನು ಅರ್ಪಿಸ್ತಾ ಇದ್ದೀನಿ. ಒಂದು ಸಂಕ್ರಾಂತಿ ಸಂಭ್ರಮ 2018 ಭಾರತೀಯ ಧ್ವಂಸದ ಗ್ರಾಮದಲ್ಲಿ ಭಾರತೀಯ ಜನತಾ ಪಡೆ ರೈತ ಮೋರ್ಚಾದಿಂದ ಅದ್ದೂರಿಯಾಗಿ ಆಚರಿಸಬೇಕಂತೇಳಿ ತೀರ್ಮಾನ ಮಾಡಿ ಎಲ್ಲ ನಮ್ಮ ನಾಯಕರೆಲ್ಲ ಸೇರಿ ತೀರ್ಮಾನ ಮಾಡಿದ್ವಿ. ಅದೇ ರೀತಿ ಎಲ್ಲ ಜವಾಬ್ದಾರಿಗಳನ್ನು ನಿರ್ವಹಿಸಿ ಅತ್ಯಂತ ಯಶಸ್ವಿ ಆಗಬೇಕು ಅಂತ ಎಲ್ಲ ನಮ್ಮ ಕಾರ್ಯಕರ್ತರು, ನಾಯಕರು, ನಮ್ಮ ನಾರಾಯಣ ಮಾಜಿ ಸಚಿವ ನಾರಾಯಣ ಸ್ವಾಮಿ ಅವರು, ನಮ್ಮ ಅಧ್ಯಕ್ಷ ಶಿವಪ್ಪ ಅವರು, ನಮ್ಮ ಜಿಲ್ಲಾ ಪರಿಷತ್ ಸದಸ್ಯರೆಲ್ಲ ಸೇರಿ ಕಾರ್ಯಕ್ರಮ ಆಚರಣೆ ಅದ್ದೂರಿಯಾಗಿ ಆಚರಣೆ ಮಾಡಬೇಕಂತೇಳಿ ಆರಂಭ ಮಾಡಿದ್ದೇವೆ. ತಾಲೂಕಿನ ಎಲ್ಲ ಪ್ರತಿನಿಧಿಗಳು, ಜನಪ್ರತಿನಿಧಿಗಳು, ಎಲ್ಲ ಕಾರ್ಯಕರ್ತರು, ಎಲ್ಲ ಜನಗಳು ಬಂದು ಸಭೆಯಲ್ಲಿ ಸಭೆಯನ್ನು ಯಶಸ್ವಿಗೊಳಿಸಬೇಕೆಂದು ಕೋರಿಕೊಳ್ತೀವಿ ಎಲ್ಲರಿಗೂ.